ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ ಸ್ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7ರಿಂದ ಸಂಜೆ 4:30ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್, ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಸಿಯಾನ್ ಕನ್ನಡ ವೀಕ್ಷಕರೇ, ಕಾರ್ಮಿಕರಿಗೆ 8 ಗಂಟೆ ದುಡಿತಿದ್ದ ಕಾರ್ಮಿಕರಿಗೆ 12 ಗಂಟೆ ದುಡಿಯೋದಕ್ಕೆ ಸರ್ಕಾರ ಯಾರ ಗಮನಕ್ಕೂ ಬಾರದೇ ಇರೋ ರೀತಿಯಲ್ಲಿ ಒಂದು ಏಕಾಏಕಿ ಒಂದು ಅನುಮತಿಯನ್ನ ಕೊಟ್ಬಿಟ್ಟಿದೆ. ಆದ್ರೆ ಇದು ಕಾರ್ಮಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾಳೆ ಸಿಐಟಿಯು ಒಂದು ಪ್ರತಿಭಟನೆಯನ್ನ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದೆ. ಆದ್ರೆ ಇದು ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ ಜೊತೆ ಇವತ್ತು ಮಾತನಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಕೃಷ್ಣೇಗೌಡರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗಾಗ್ಲೇ ನಾನು ಹೇಳಿದಾಗೆ 8 ಗಂಟೆ ಕೆಲಸ ಮಾಡ್ತಿದ್ದವ್ರನ್ನ 12 ಗಂಟೆ ಕೆಲಸ ಮಾಡಿಸಿ, ಆದ್ರೆ ಮೂಲ ವೇತನದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಇದು ಯಾಕೆ ಸರ್ಕಾರ ಈ ರೀತಿ ಒಂದು ಕ್ರಮ ತೆಗೆದುಕೊಂಡಿರಬಹುದು ಸರ್? ಮೇಡಮ್, ಯಾಕೆ ಅಂತ ಹೇಳಿದ್ರೆ, ಈಗಿನ ಬೊಮ್ಮಾಯಿ ಸರ್ಕಾರ ಮತ್ತು ದೆಹಲಿಯಲ್ಲಿ ಇರುವ ಮೋದಿ ಸರ್ಕಾರ ಎರಡೂ ಕೂಡ ಈ ದೇಶದ ಬಂಡವಾಳದಾರರ ಏಜೆಂಟರು. ಹಾಗಾಗಿ ಅವರು ಏನೇ ಮಾಡಿದ್ರು ಅದು ಬಂಡವಾಳದಾರರ ಅಭಿವೃದ್ಧಿಗೆ, ಬಂಡವಾಳದಾರರ ಲಾಭವನ್ನ ಗರಿಷ್ಠಗೊಳಿಸಲಿಕ್ಕೆ ಮಾಡುವಂತ ಕೆಲಸಗಳು. ಅದರ ಭಾಗವಾಗಿ ಕೇಂದ್ರ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಕಾರ್ಮಿಕರು ಯಾರು ಪ್ರತಿಭಟನೆ ಮಾಡತಕ್ಕಂತ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನೆಲ್ಲ ಕಿತ್ಕೊಂಡು ಬೀದಿಗೆ ಬಂದವ್ರನ್ನೆಲ್ಲ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿ ಹೆದರಿಸಿ ಇದ್ದಂತ 40ಕ್ಕೂ ಹೆಚ್ಚು ಕಾರ್ಮಿಕ ಕಾನೂನುಗಳನ್ನ 4 ಕಾರ್ಮಿಕ ಸಂಹಿತೆಗಳನ್ನಾಗಿ ಬದಲಾಯಿಸಿದ್ರು. ಹೌದು, ಅದು ನಂಬರ್ 1 ಮೊದಲ ಹೊಡೆತ. ಈಗ ಅದರ ಮುಂದುವರಿಕೆಯಾಗಿ ಬೊಮ್ಮಾಯಿಯವರ ಸರ್ಕಾರ ಇದ್ದಂತ ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿಗಳನ್ನು ತಂದು 12 ಗಂಟೆ ದುಡಿಯುವ ಅವಧಿಯನ್ನು ಹೆಚ್ಚಿಸಿದ್ದಾರೆ 12 ಗಂಟೆಗೆ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಾರ್ಮಿಕರು ಜೀತದ ಆಳುಗಳ ತರ ದುಡಿಬೇಕು, ಬಂಡವಾಳದಾರರ ಲಾಭ ಹೆಚ್ಚಾಗಬೇಕು. ಆ ಲಾಭ ಹೆಚ್ಚು ಮಾಡ್ಕಂತ ಬಂಡವಾಳದಾರರು ಇವರಿಗೆ ಚುನಾವಣೆಗಳಲ್ಲಿ ಇನ್ನೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಇವರ ಚುನಾವಣಾ ಖರ್ಚುಗಳಿಗೆ ಮತ್ತ ಇವರ ಶೋಕಿಗಳಿಗೆ ಹಣ ಕೊಡಬೇಕು. ಹಾಗಾಗಿ ಈ ಮೋದಿ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರ ಈ ದೇಶದ ದುಡಿಯು ವರ್ಗದ ಕಾರ್ಮಿಕ ವರ್ಗದ ಶತ್ರುಗಳು. ಇವರು ಅಧಿಕಾರದಿಂದ ತೊಲಗೋ ತನಕನೂ ಕೂಡ ಇಲ್ಲಿಯ ಕಾರ್ಮಿಕರಿಗಾಗ್ಲಿ, ಇಲ್ಲಿಯ ರೈತರಿಗಾಗ್ಲಿ, ಇಲ್ಲಿಯ ದುಡಿಯು ಜನರಿಗಾಗ್ಲಿ ನೆಮ್ಮದಿಯ ಬದುಕು ಸಾಧ್ಯ ಇಲ್ಲ. ಈಗ ಏನು ಬೆಲೆ ಏರಿಕೆ, ನಿರುದ್ಯೋಗ, ಇದು ಅತಿ ದೊಡ್ಡ ಸಮಸ್ಯೆ. ಈಗ ಜನರಿಗೆ ಎಷ್ಟಾದ್ರೂ ಕೆಲಸ ಕೊಟ್ರು ಸಾಕಪ್ಪ, ದುಡಿಲೇಬೇಕು ಅನ್ನೋ ಅನಿವಾರ್ಯತೆ ತಂದಿಟ್ಟಿದ್ದಾರೆ, ಆದ್ರಿಂದ ಜನ ಮಾತನಾಡ್ತಾ ಇಲ್ವಾ? ಇಲ್ಲ ಮೇಡಮ್, ಈಗ ಒಂದು ಏನಾಗೈತೆ, ಆರ್ಥಿಕ ತಜ್ಞ ಜಾನ್ ರೀಸ್ ಅನ್ನೋರು ಒಂದ್ ಕಡೆ ಒಂದ್ ಮಾತು ಹೇಳಿದ್ರು, ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಶಕ್ತಿಯೇ ಇಲ್ಲದೆ ಇದ್ದಂಗೆ ಅವ್ರನ್ನ ನಿಶಕ್ತಗೊಳಿಸ್ಬಿಡುದು ಅಂತ. ಮೋದಿ ಸರ್ಕಾರ ಅದನ್ನ ಮಾಡ್ತಾ ಇದೆ. ಕನಿಷ್ಠ ನೀವು ಹೇಳದಾಗೆ ಒಂದ್ ವಾರನೋ 15 ದಿನ ಮುಷ್ಕರ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದ್ ವಾರನೋ 15 ದಿನ ದುಡಿದೇ ಇದ್ರು ಮನೆ ನಡೆಯುತ್ತೆ ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಒಂದು ದಿನನೂ ದುಡಿದೇ ಇದ್ರೆ ಮನೆನೇ ನಡೆಯಲ್ಲ ಅನ್ನುವಂತ ಒಂದು ದಾರಿದ್ರ್ಯಕ್ಕೆ ನೀವು ಕಾರ್ಮಿಕ ವರ್ಗವನ್ನ ದುಡಿಯು ಜನರನ್ನ ನೂಕ್ಬಿಟ್ರೆ ಅವರು ಕೊಟ್ಟಷ್ಟೇ ಸಾಕು ಅನ್ನುವ ಒಂದು ಅಸಹಾಯಕತೆ ತಲುಪ್ತಾರೆ, ಅವರು ಪ್ರತಿಭಟನೆ ಮಾಡ್ತಕ್ಕಂತ ಶಕ್ತಿಯನ್ನ ಕಳ್ಕೊತಾರೆ. ಬಟ್ ಅದೊಂದೇನು ಪರ್ಮನೆಂಟ್ ಹಾಗೆ ಆಗುತ್ತೆ ಅಂತಲ್ಲ, ಕೊನೆಗೆ ಅವರೆಲ್ಲ ಸಿಟ್ಟುಗಳನ್ನ ರಟ್ಟೆಗೇರಿಸ್ಕೊಂಡು ಸೆಟ್ ನಿಂತ್ರೆ ಆಗ ಮೋದನ್ನು ಉಳಿಯಲ್ಲ, ಬೊಮ್ಮಾಯಿಯನ್ನು ಉಳಿಯಲ್ಲ, ಅಥವಾ ಕಾರ್ಮಿಕ ವರ್ಗದ ಶತ್ರುಗಳಾಗಿರ್ತಕ್ಕಂಥ ಯಾರು ಉಳಿಯಲ್ಲ. ಆದ್ರೆ ಒಂದು ಟೆಂಪರರಿ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಮಿಕರು ಲೀಜರ್ ಆಗಿದ್ಕೊಂಡು ನಾವೊಂದು ವಾರ 15 ದಿನ ರಜಾ ಹಾಕಿ ಹೋರಾಟ ಮಾಡೋಣ ಅನ್ನುವ ಸ್ಥಿತಿನಲ್ಲಿ ಇಲ್ಲ, ಅಂತ ಒಂದು ದುಸ್ಥಿತಿನಲ್ಲಿ ಇದ್ದಾರೆ. ಹಾಗಾಗಿ ಬೇಕು ಅಂತಾನೆ ಆ ರೀತಿ ಪುಷ್ ಮಾಡ್ಲಾಗ್ತಾ ಇದೆ ಕಾರ್ಮಿಕ ವರ್ಗವನ್ನ, ಆ ರೀತಿ ಅವ್ರನ್ನ ಅಸಹಾಯಕತೆಗೆ ನೂಕದೇನೆ ಅವರ ಶೋಷಣೆಯನ್ನ ತೀವ್ರಗೊಳಿಸಕ್ಕೆ ಇವ್ರ ಕೈಲಿ ಆಗಲ್ಲ. ಹಾಗಾಗಿ
ಅಸಹಾಯಕತೆಗೆ ನುಗ್ತಾ ಇದ್ದಾರೆ, ಅವ್ರನ್ನ ಅಪಾರವಾದ ಕಷ್ಟಗಳಿಗೆ ನುಗ್ತಾ ಇದ್ದಾರೆ. ಈ 12 ಗಂಟೆ ಕೆಲಸ ಅನ್ನೋದು ಆ ಕಷ್ಟಗಳ ಮುಂದುವರಿಕೆ. ಈಗ ಏನು ಇವರು ಬೆವರು ಹರಿಸಿ ದುಡಿಯೋರ್ಗೆ 12 ಗಂಟೆ ಎಷ್ಟು ಶ್ರಮ ವಹಿಸಬೇಕು ಅನ್ನೋದು ದುಡ್ದಿದ್ರೆ ಗೊತ್ತಾಗ್ತಾ ಇತ್ತು. ಇಲ್ಲ, ಅದು ಅವ್ರಿಗೆ ವೈಯಕ್ತಿಕವಾಗಿ ದುಡಿದಿದ್ರೆ ಗೊತ್ತಾಗ್ತಾ ಇತ್ತ ದುಡಿದಿದ್ರೆ ಗೊತ್ತಾಗ್ತಾ ಇತ್ತ ಅನ್ನೋದಕ್ಕಿಂತ ಮುಖ್ಯವಾಗಿ ಮೇಡಮ್, 8 ಗಂಟೆ ದುಡಿಮೆ, 8 ಗಂಟೆ ನಿದ್ರೆ, 8 ಗಂಟೆ ಮನರಂಜನೆ ಅನ್ನೋದು 19ನೇ ಶತಮಾನದ ಬೃಹತ್ ಆಗಿರ್ತಕ್ಕಂತ ಮತ್ತು ತ್ಯಾಗ ಬಲಿದಾನಗಳಿಂದ ಕೂಡಿದ ಕಾರ್ಮಿಕ ವರ್ಗದ ಚಳವಳಿ, ವರ್ಕಿಂಗ್ ಮನ್ಸ್ ಅಸೋಸಿಯೇಷನ್ ಮಾಡಿದಂತಹ ಹೋರಾಟಗಳ ಪರಿಣಾಮವಾಗಿ 866 ಆ ಸಂದರ್ಭಗಳಲ್ಲಿ ಬಂದಂತಹ ಹಕ್ಕುಗಳು. ಅಂದ್ರೆ ಸರಿಸುಮಾರು 19ನೇ ಶತಮಾನ 20-21 ಅಂತ ಹೇಳಿದ್ರೆ 2.5 ಶತಮಾನಗಳ ಇತಿಹಾಸ ಇರತಕ್ಕಂತ ಹೋರಾಟದ ಫಲ ಅದು. ಅದನ್ನ ಇವರು ಒಂದೇ ಸತಿ ಕಿತ್ಕೊಂಡ್ಬಿಡ್ತಾ ಇದಾರೆ. ನಂಬರ್ 1, ನಂಬರ್ 2, ಒಬ್ಬ ಮನುಷ್ಯ ಸತತವಾಗಿ 8 ಗಂಟೆನೆ ದುಡಿಲಿಕ್ಕೆ ಆಗಲ್ಲ. ಹೌದು, ಇನ್ನು 12 ಗಂಟೆ ದುಡಿಯುದು ಅಂತ ಹೇಳಿದ್ರೆ ದುಡಿಯುದಲ್ಲ ಅಂದ್ರೆ ಅವನು ನೀವು ಹೇಳಿದಾಗೆ ಒಂದು ಜೀತದ ಆಳ ತರ ದುಡಿಬೇಕು ಅನ್ನೋ ತರ ತರ್ತಾ ಇದ್ದಾರೆ. ಈಗ ನೀವು ಯಾವ ಗುಲಾಮಿ ಪದ್ಧತಿಯ ವಿರುದ್ಧ, ಈ ರೋಮ್ ಸಾಮ್ರಾಜ್ಯದ ಗುಲಾಮರು ಗುಲಾಮರಂತ ಗುಲಾಮರೇ ಈ ಗುಲಾಮ ಒಡೆಯರ ಈ ಹಿಂಸೆಯನ್ನ ತಾಳ್ಲಾರದನ್ನ ಪ್ರತಿಭಟಿಸಿ ಗುಲಾಮ ವ್ಯವಸ್ಥೆಯನ್ನ ನಾಶ ಮಾಡ್ಬಿಟ್ರು. ಅದೇ ರೀತಿಯಲ್ಲಿ ಈಗ ಇದು ನವ ಗುಲಾಮಿ ಪದ್ಧತಿ. ನೀವು 12 ಗಂಟೆ ಸತತವಾಗಿ ದುಡೀರಿ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರ್ದಾದ್ರೂ ಸಂಕಷ್ಟನ ಹೇಗ್ ದುಡಿಲಿಕ್ಕೆ ಸಾಧ್ಯ ಇದೆ? 8 ಅವರ್ಸ್ ದುಡಿಯುವಾಗ್ಲೇ ಈಗ ಸರ್ಕಾರಿ ಕಚೇರಿಗಳಿಗೆ ಹೋಗುವಾಗ ಒಂದು ಬೆಳಿಗ್ಗೆ 9 ಗಂಟೆ ಅಥವಾ 10 ಗಂಟೆಗೆ ಹೋದವರು 6 ಗಂಟೆಗೆ ಮನೆಗೆ ಬರೋಷ್ಟೊತ್ತಿಗೆ ಅಯ್ಯೋ ಸಾಕು ಸಾಕು ಮನೆ ಕಡೆಗೆ ಓಡ್ ಬರೋಣ ಅಂತ ಆಲೋಚನೆಯಲ್ಲಿರ್ತಾರೆ. ಅಂತದ್ರಲ್ಲಿ ನೀವು ಈಗ ಬೆಳಿಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆ ತನಕ ದುಡಿಬೇಕು ಅಥವಾ 6 ಗಂಟೆಗೆ ಹೋಗಿ ಸಂಜೆ 6 ಗಂಟೆ ತನಕ ದುಡಿಬೇಕು ಅನ್ನುವಂತ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಮನುಷ್ಯರು ಯಾರು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಿಜೆಪಿ ಯಾಕದನ್ನ ಊಹೆ ಮಾಡ್ಕೊಳತ್ತೆ ಅಂತ ಹೇಳಿದ್ರೆ ಅವ್ರ ಯಾರು ಮನುಷ್ಯರಲ್ಲ. ಬೊಮ್ಮಾಯಿಗೆ ಮನುಷ್ಯತ್ವ ಇಲ್ಲ, ಮೋದಿಗೆ ಮನುಷ್ಯತ್ವ ಇಲ್ವಾ, ಅಥವಾ ಬಿಜೆಪಿಯ ಇವತ್ತಿನ ಸರ್ಕಾರದಲ್ಲೇ ಅಥವಾ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರು ಯಾರು ಮನುಷ್ಯರಲ್ಲ. ಹಾಗಾಗಿ ಮನುಷ್ಯರಲ್ಲದೇ ಇರ್ತಕ್ಕಂಥವ್ರಿಗೆ ಮನುಷ್ಯರಾಗಿರೋರು ಕಷ್ಟ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವ್ರು 12 ಗಂಟೆ ಅಂತ ಹೇಳ್ತಾರೆ. ಇದ್ರಲ್ಲಿ ಇರುವುದೇನು ಅಂತ ಹೇಳಿದ್ರೆ ಬಹಳ ಸರಳವಾಗಿ ಮೇಡಮ್, ಉದ್ಯಮಪತಿಗಳ ಲಾಭವನ್ನ ಹೆಚ್ಚು ಮಾಡುದು. ಅಂದ್ರೆ ಈಗ ಉದ್ಯಮಿಪತಿಗಳ ಅವಶ್ಯಕತೆ ಈಗ ತುಂಬಾ ಜರೂರ್ ಆಗಿದ್ಯಾ ಅಂತ ಈಗ ಎಲೆಕ್ಷನ್? ಅದು ಯಾವಾಗ್ಲೂ ಇತ್ತು, ಚುನಾವಣೆ ಸಂದರ್ಭದಲ್ಲಿ ಯಾಕೆ ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಈಗ ಬಂಡವಾಳದಾರ ಲಾಭವನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅವ್ರನ್ನ ಪ್ಲೀಸ್ ಮಾಡಿ ಇವರ ಚುನಾವಣಾ ವೆಚ್ಚಗಳಿಗೆ ಬಂಡವಾಳಶಾಹಿಗಳಿಂದ ದುಡ್ಡು ಹೊಡೆಯುವ ಒಂದು ಹುನ್ನಾರ ಇದು. ಏ ನೋಡ್ರಿ, ನಿಮ್ಗೆ 12 ಗಂಟೆ ದುಡಿಯೋಕ್ ನಾವು ಕಾರ್ಮಿಕ ಕಾನೂನು ಬದಲಾಯಿಸಿದೀವಿ, ನೀವು ನಮ್ ಚುನಾವಣೆ ನಡೆಸಬೇಕು ಅಂತ ಹೇಳ್ತಾರೆ ಇವರು. ಅಂದ್ರೆ ಇಲ್ಲಿ ಇವರು ಚುನಾವಣೆಗೆ ಬಡವರನ್ನ ಬಲಿ ಹಾಕ್ತಾ ಇದಾರೆ. ಅಲ್ಲ, ಅವರು ಬಡವ್ರನ್ನ ಬಲಿ ಹಾಕಿದ್ದಾರೆ, ಕೂಲಿಕಾರನ್ ಬಲಿ ಹಾಕಿದ್ದಾರೆ, ರೈತರನ್ನ ಬಲಿ ಹಾಕಿದ್ದಾರೆ, ರಾಜ್ಯದ ಭಾಷೆಯನ್ನು ಬಲಿ ಹಾಕಿದ್ದಾರೆ, ರಾಜ್ಯದ ಪ್ರಾದೇಶಿಕತೆಯನ್ನು ಬಲಿ ಹಾಕಿದ್ದಾರೆ, ರಾಜ್ಯದ ಸೌಹಾರ್ದತೆಯನ್ನು ಬಲಿ ಹಾಕಿದ್ದಾರೆ. ಬಿಜೆಪಿಯವರು ಅಧಿಕಾರಕ್ಕೋಗಿ ಈ ರಾಜ್ಯದ ಎಲ್ಲ ಹಿತಾಸಕ್ತಿಗಳನ್ನ ಬಲಿ ಕೊಡ್ತಾ ಇದಾರೆ, ಅದರಲ್ಲಿ ಇದು ಕಾರ್ಮಿಕ ವರ್ಗದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರೋದು. ಇದು ಒಂದಷ್ಟೇ, ಇದೇ ಏನ್ ಅಂತಿಮನೂ ಅಲ್ಲ, ಇದು ಮೊದಲನೇದು ಅಲ್ಲ. ಈಗ ಸರ್ಕಾರ ಈಗ ಈ ಕಾನೂನು ತರಕ್ ಮುಂಚೆ ಒಂದಷ್ಟು ವಿಸ್ತೃತವಾಗಿ ಚರ್ಚೆ ಆಗ್ಬೇಕಾಗಿತ್ತು ಆಪೋಸಿಷನ್ ಲೀಡರ್ಸ್ ಎಲ್ಲ ಸೇರಿ. ಯಾರು ಇಲ್ದಿರ ಸಂದರ್ಭದಲ್ಲಿ ಪಾಸ್ ಮಾಡ್ಬಿಟ್ಟು ಇದು ಏನು ಒಂದು ಸರ್ವಾಧಿಕಾರಿ ಧೋರಣೆ ಅನ್ಸಲ್ವಾ ನಿಮ್ಗೆ ಇದು? ಅಲ್ಲ, ಬಿಜೆಪಿ ಸರ್ವಾಧಿಕಾರಿನೇ, ಬಿಜೆಪಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ನಂಬಿಕೆ ಇದೆ? ಅವರು ಪ್ರಜಾಪ್ರಭುತ್ವವನ್ನ ಪ್ರಾಕ್ಟೀಸ್ ಮಾಡಲ್ಲ, ಅವ್ರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೂ ಇಲ್ಲ. ಯಾವ್ದಾದ್ರು ಒಂದು ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ಆ ಸರ್ಕಾರ ಮಹಿಳೆಯರ ಪರವಾಗಿರ್ಬೇಕು, ಆ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ಬೇಕು, ಆ ಸರ್ಕಾರ ಅಬಲರ ಪರವಾಗಿರ್ಬೇಕು, ಆ ಸರ್ಕಾರ ಯಾರು ಆ ಸಮಾಜದ ಕಟ್ಟಕಡೆಯ ಅಸಹಾಯಕ ಜನ ಇದಾರೋ ಅವರ ಸ್ಟ್ರೆಂಥನ್ ಮಾಡ್ತಕ್ಕಂತ, ಅವರಿಗೆ ವಿಶ್ವಾಸ ತುಂಬತಕ್ಕಂತ, ಅವರಿಗೆ ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳನ್ನು ಕಲ್ಪಿಸ್ಕೊಡ್ತಕ್ಕಂತ ಸರ್ಕಾರ ಮಾತ್ರವೇ ಒಂದು ಪ್ರಜಾಪ್ರಭುತ್ವದ ಮೇಲೆ ಗೌರವ ಇರತಕ್ಕಂತ, ಪ್ರಜಾಪ್ರಭುತ್ವವನ್ನು ಎತ್ತರಿಸ್ತಕ್ಕಂತ ವಿಸ್ತರಿಸ್ತಕ್ಕಂತ ಸರ್ಕಾರ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಎಲ್ಲ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಕಸೀತಾ ಹೋದ್ರೆ ಆ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ ಅಂತ ನೀವು ಹೇಗೆ ಹೇಳ್ತೀರಿ? ಅದರಿಂದ ಬಿಜೆಪಿ ಸರ್ಕಾರ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೂ ಬಿಜೆಪಿಗೂ ಅಪತ್ಯ. ಯಾಕಂದ್ರೆ ಬಿಜೆಪಿ ನೆವರ್ ಬಿಲೀವ್ ಇನ್ ಡೆಮೋಕ್ರಸಿ,
ಯಾಕೆಂತ ಹೇಳಿದ್ರೆ ಬಿಜೆಪಿನಲ್ಲಿ ಯಾವತ್ತಾದ್ರೂ ಆಂತರಿಕ ಚುನಾವಣೆ ನಡೆದಿದ್ದು ನೋಡಿದಿರಾ ನೀವು? ಆರ್ ಎಸ್ ಎಸ್ಗೆ ಯಾವತ್ತಾದ್ರೂ ಚುನಾವಣೆ ನಡೆದಿದ್ದು ನೋಡಿದಿರಾ? ಇಲ್ಲ. ನೇಮಕಾತಿ ಆರ್ ಎಸ್ ಎಸ್ ನ ಯಾರೋ ಸಾಯುವ ಸರಸಂಘ ಚಾಲಕ ಹೇಳ್ತಾನೆ, ಹೊಸ ಸರಸಂಘ ಚಾಲಕ ಬರ್ತಾನೆ. ಹಾಗೆ ನಾನು ಬಿಜೆಪಿ ಕೂಡ ಅಷ್ಟೇ, ಯಾರೋ ದೆಹಲಿನಲ್ಲಿ ಇರೋರು ಇಲ್ಲಿ ರಾಜ್ಯದವ್ರು ನೇಮಕ ಮಾಡ್ತಾರೆ, ರಾಜ್ಯದವ್ರು ಜಿಲ್ಲೆಯವ್ರು ನೇಮಕ ಮಾಡ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವಕ್ಕೂ ಬಿಜೆಪಿಗೂ ಯಾವ ಸಂಬಂಧವೂ ಇಲ್ಲ. ಪ್ರಜಾಪ್ರಭುತ್ವದ ನಾಶವೇ ಬಿಜೆಪಿಯ ಅಜೆಂಡಾ, ಅದೊಂದು ಸರ್ವಾಧಿಕಾರಿ ಮಾದರಿಯ ಪಕ್ಷ. ಹಾಗಾಗಿ ಹಿಂದೂತ್ವದ ಹೆಸರಿನಲ್ಲಿ ರಾಜಕೀಯ ಮಾಡೋದು ಕೂಡ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಹಿಂದೂಗಳಲ್ವ ಬೇರೆ ಅವ್ರ್ಯಾರು ಮಾತಾಡ್ಬೇಡ್ರಿ ಅಂತ, ಅವ್ರ್ಯಾರು ಮಾತಾಡ್ಬೇಡಿ ಅಂದ್ರೆ ಅದ್ರ ಅರ್ಥ ಏನು? ಇಟ್ ಇಸ್ ದಿ ಕರ್ಟೈಲ್ಮೆಂಟ್ ಆಫ್ ದೇರ್ ಡೆಮೋಕ್ರೆಟಿಕ್ ರೈಟ್ಸ್. ಹಾಗಾಗಿ ಬಿಜೆಪಿ ಅನ್ನುವ ಒಂದು ಪಕ್ಷ ಏನಿದೆ ಅದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂತ ಪಕ್ಷ, ಸರ್ವಾಧಿಕಾರಿ ಆಗಿರ್ತಕ್ಕಂತ ಪಕ್ಷ. ಆ ಸರ್ವಾಧಿಕಾರಿಯ ನಡವಳಿಕೆಗಳ ಕಾರಣಕ್ಕಾಗಿನೇ ನೀವು ಮಾತಾಡಿದವ್ರು ನೀವು ಜೈಲ್ಗೆ ಆಗ್ತಾ ಇರೋದವ್ರು. ಈಗ ಉದಾಹರಣೆಗೆ ಏನು ಅಂದ್ರೆ, ಯಾರ ಪವನ್ ಖೇರ ಕಾಂಗ್ರೆಸ್ ಲೀಡರ್ ಹಿಡಿದು ಜೈಲ್ಗೆ ಹಾಕಿ ಕೊಟ್ಟಿದ್ರು ಅವರು. ಏನಂತ ಹೇಳಿದ್ಕೆ? ಗೌತಮ್ ದಾಸ್ ಮೋದಿ ಅಂತ ಹೇಳಿದ್ರು ಅಂತ. ಹೌದು, ಗೌತಮ್ ಮೋದಿ ಅವ್ರ ಜೊತೆ ಗೌತಮ್ ಅನ್ನೋ ಹೆಸರು ಸೇರಿಸಿದ್ರು ಅಂತ ಕೊನೆಗೆ ಅವ್ರು ಇಮಿಡಿಯೇಟ್ ಆದ್ನ ರಿಯಲೈಸ್ ಆಗಿತ್ತು ಅವ್ರಿಗೆ, ಸಾರಿ ಅಂತ ಹೇಳಿದ್ರು. ಆದ್ರೂ ಅವ್ರ ಮೇಲೆ ನಾಲ್ಕೈದು ಕೇಸ್ ಆಯ್ತು. ಈಗ ಕೃಷ್ಣರಾಜ ಒಡೆಯರ್ ಅವ್ರನ್ನ ಅಡಿಯರ್ ಅಂತ ಏನೋ ಹೇಳಿದ್ರಲ್ಲ ಮೋದಿ ಮೊನ್ನೆ, ಕೃಷ್ಣರಾಜ ಒಡೆಯರ್ನ ಕೃಷ್ಣರಾಜ ಎಂತದ್ದೋರ್ ಅಂತ ಹೇಳ್ಬೋದು, ಕಾರ್ಯಪ್ಪನ ಕರ್ಬಪ್ಪ ಅಂತ ಹೇಳ್ಬೋದು. ಮೋದಿ ಅವ್ರನ್ನ ನೀವು ಯಾವ ಜೈಲಿಗೆ ಹಾಕ್ತೀರಿ ಈಗ? ಪ್ರಶ್ನೆ ಮಾಡೋರಿಲ್ವಲ್ಲ ಈಗ? ಅಲ್ಲ, ಪ್ರಶ್ನೆ ಮಾಡೋರಿಲ್ಲ ಅಂದ್ರೆ ಇದು ಯಾವ್ರು, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ನಾವು ಅಂತ ಇಂತ ಒಂದು ಸ್ಥಿತಿನಲ್ಲಿ ಇದಾರ ಅವರು. ಬಟ್ ಈ ದೇಶ ಅಂತ ಎಷ್ಟೋ ಇದನ್ನ ಸಹಿಸ್ಕೊಂಡಿದೆ ಮತ್ತೆ ಅಂತದನ್ನ ಜೀರ್ಣಿಸ್ಕೊಂಡಿದೆ. ಭಾರತ ದೇಶಕ್ಕೆ ಅಂತದನ್ನೆಲ್ಲ ಜೀರ್ಣಿಸ್ಕೊಳ್ಳೋಷ್ಟು ಸಾಮರ್ಥ್ಯ ಇನ್ನೂ ಇದೆ. ಈಗ ನಾವು ಸ್ವತಂತ್ರ ಬಂದು 75 ವರ್ಷ ದಾಟಿದ್ರು, ಇನ್ನು ಮಹಿಳೆಯರು ಅಪೌಷ್ಟಿಕತೆಯಿಂದ, ನಮ್ಮ ಕರ್ನಾಟಕನು ಅದರಲ್ಲಿ ಟಾಪ್ ಅಲ್ಲಿ ಇದೆ, ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ. ಇಂಥ ಮಹಿಳೆಯರನ್ನ ಸಬಲೀಕರಣ ಮಾಡೋ ಬದಲು ಇವ್ರನ್ನ ರಾತ್ರಿ ಪಾಳೆಯದಲ್ಲೂ ದುಡಿಸಿ ಅಂತ ಹೇಳ್ತಾರೆ. ರಾತ್ರಿ ಪಾಳೆಯಲ್ಲಿ ದುಡಿಸೋಕೆ ಅವ್ರಿಗೆ ಸುರಕ್ಷತೆ ಪ್ರಶ್ನೆಯನ್ನು, ಎಷ್ಟು ಜನ ಮಹಿಳೆಯರು ಇತ್ತೀಚೆಗೆ ನಾವು ಸಾಮೂಹಿಕ ಅತ್ಯಾಚಾರಗಳ ಒಂದು ಕೂಪವನ್ನ ನೋಡ್ತಾ ಇದ್ದೀವಿ. ಆದ್ರೆ ಇವ್ರು ದುಡಿದೆ, ಈಗ ಈಗಿರೋ ಏನು ಬೆಲೆ ಏರಿಕೆಯಲ್ಲಿ ಪತಿ ಪತ್ನಿ ಇಬ್ರು ದುಡ್ದ್ರೆ ಸಂಸಾರ ನಡ್ಸಕ್ ಆಗ್ತಾ ಇಲ್ಲ. ಈಗ ಬಿಜೆಪಿ ಅವ್ರ ಅಜೆಂಡಾ ಕ್ಲಿಯರ್ ಮೇಡಮ್, ಬದುಕ್ಬೇಕಾ ದುಡೀರಿ. ನಿಮ್ ರಾತ್ರಿ ಆದ್ರೇನು, ನಿಮ್ ಮೇಲೆ ಅತ್ಯಾಚಾರ ಆದ್ರೇನು, ಅನಾಚಾರ ಆದ್ರೇನು, ಇನ್ನೊಂದು ಕಿರುಕುಳ ಆದ್ರೇನು? ನೀವು ಅವ್ರಿಗೆ ಒಂದು ಗೈಡ್ ಲೈನ್ಸ್ ಕೊಡ್ಬೇಕಾಗಿತ್ತಲ್ವ? ನೀವು ರಾತ್ರಿ ದುಡ್ಸ್ಕೊಂಡ್ರೆ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಾ ಅಂತ. ಅಲ್ಲ, ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಇಟ್. ಈಗ ಹಗಲೊತ್ತು ದುಡಿಯುವಂತವ್ರೇ ದುಡಿಯುವ ಸ್ಥಳದಲ್ಲಿ ಇರುವ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ವಿರೋಧಿ ಸಮಿತಿಗಳನ್ನ ರಚನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಇನ್ನು ಎಷ್ಟು ಕಡೆ ಮಾಡಿಲ್ಲ ಅದನ್ನೆಲ್ಲ? ಎಲ್ಲೂ ಮಾಡ್ಲಿಲ್ಲ, ಎಷ್ಟು ಕಡೆ ಅಲ್ಲ, ಎಲ್ಲಿದೆ, ಎಲ್ಲಿ, ಯಾವ ಎಲ್ಲ ಪ್ರತಿಯೊಂದು ಕಾಲೇಜಲ್ಲಿ, ಪ್ರತಿಯೊಂದು ಶಿಕ್ಷಣ ಸಂಸ್ಥೆನಲ್ಲಿ, ಪ್ರತಿಯೊಂದು ಕೈಗಾರಿಕೆನಲ್ಲಿ, ಪ್ರತಿಯೊಂದು ಕಾರ್ಖಾನೆಯಲ್ಲಿ, ಪ್ರತಿಯೊಂದು ದುಡಿಯುವ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ವಿರೋಧಿ ಸಮಿತಿಗಳನ್ನ ರಚನೆ ಮಾಡಬೇಕು ಅಂತ ಇದೆ. ಒಂದೇ ಒಂದು ಕಡೆ ರಚನೆ ಮಾಡಿದಾರಾ? ಇಲ್ಲ. ಹಾಗಾಗಿ ಈಗ ಜನರಲ್ ಶಿಫ್ಟ್ ಅಲ್ಲಿ ದುಡಿಯುವಂತ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದೆ ಇರುವಾಗ, ಇನ್ನು ರಾತ್ರಿ ಪಾಳ್ಯದಲ್ಲಿ ದುಡಿಯುವಂತ ಮಹಿಳೆಯರಿಗೆ ಸುರಕ್ಷತೆ ಎಲ್ಲಿ ಎನ್ಶೂರ್ ಮಾಡ್ತಾರೆ ಅವರು? ಅದ್ ಸಾಧ್ಯ ಇಲ್ಲ. ಹಾಗಾಗಿ ಆರ್ಬಿಟ್ರರಿ ಆಗಿ ದುಡಿಸ್ಕೊಳ್ಳಿ, ಬೇಕಾದ್ರೆ ದುಡಿಯೋರಿದ್ರೆ ದುಡಿಲಿ, ಇಲ್ಲ ಅಂತ ಹೇಳಿದ್ರೆ ದುಡಿಯಕ್ಕಾಗಲ್ವಾ, ಬಿಟ್ಟು ಹೋಗಿ ಕೆಲಸನಷ್ಟೇ. ಈಗ ಕಾರ್ಮಿಕ ಕಾನೂನುಗಳನ್ನ ನೀವು ಹೇಳಿದಾಗೆ ಸಡಿಲ ಮಾಡಿದ್ರಲ್ಲ 40 ಕಾನೂನುಗಳನ್ನ, ಆ ಸಂದರ್ಭದಲ್ಲಿ ಎಚ್ಚೆತ್ಕೊಂಡಿದ್ರೆ ಈ ಅತಿರೇಕ ಆಗ್ತಾ ಇರ್ಲಿಲ್ವಾ ಅಂತ? ಇಲ್ಲ. ಈಗ ಮೇಡಮ್, ಒಂದೇನಾಗಿದೆ, ಈ ಜನಗಳಿಗೆಲ್ಲ ಕೋಮು ಆದ ಅಫೀಮನ್ನ ಬಡಿಸಲಾಗ್ತಾ ಇದೆ. ಇನ್ನೂ ಜನಕ್ಕೆ ಮೋದಿ ಮೋದಿ ಅನ್ನುವ ಉನ್ಮಾದದಲ್ಲಿ ತೇಲಿಸಿ 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 ಅವ್ರಿಗೆ ತಲೆ ಹೊಡಿಲಾಗ್ತಾ ಇದೆ. ಆ ಉನ್ಮಾದದಿಂದ ಈಚೆಗೆ ಬರೋಷ್ಟೊತ್ತಿಗೆ ಸಾಕಷ್ಟು ಕಳ್ಕೊಂಡಿರ್ತಾರೆ. ಆದ್ರೂ ಉನ್ಮಾದದಲ್ಲೇ ಬದುಕುಕ್ಕಾಗಲ್ವಲ್ಲ, ಡೆಫಿನೆಟ್ ಆಗಿ ಜನ ಯಾವತ್ತಾದ್ರೂ ಒಂದಿನ ಉನ್ಮಾದದಿಂದ ಈಚೆ ಬರ್ತಾರೆ. ಬಂದಾಗ ತೋರಿಸ್ತಾರೆ ಎಲ್ಲ, ಬಾಕಿ ಬಡ್ಡಿ ಎಲ್ಲ ಸೇರಿಸ್ಕೊಡ್ತಾರೆ. ಈಗ ನಮ್ಮ ಗ್ರಾಮೀಣ ಭಾಗದಿಂದ ಇದು ಕಾನೂನು ಏನು ಕೆಲವರು ಮಹಿಳೆಯರಿಗೆ ಅನ್ಕೊಂಡಿದ್ದಾರೆ, ಆದ್ರೆ ಮಹಿಳೆಯರು ಪುರುಷರು ಎಲ್ರಿಗೂ ಕಾರ್ಮಿಕ ಕಾನೂನು ಈಗ 12 ಗಂಟೆ ದುಡಿಬೇಕು, ಆದ್ರೆ ಆ ಮೂಲ ವೇತನಕ್ಕೆ ದುಡಿಬೇಕು. ಇವ್ರಿಗೆ ಇ ಎಸ್ ಐ ಇರಲ್ಲ, ಪಿ ಎಫ್ ಇರಲ್ಲ,
ಈ ರೀತಿ ಯಾವುದೇ ವೇತನ ಜಾಸ್ತಿ ಮಾಡಿದ್ರೆ ಯಾವ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಮೇಡಮ್. ಈಗ ಅದು ವೇತನದ ಪ್ರಶ್ನೆ ಮಾತ್ರ ಬರಲ್ಲ ಇದರಲ್ಲಿ. ಈಗ ಏನ್ ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಅವರ ಬಹಳ ಫೇಮಸ್ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತ, ಮಿಗುತಾಯ ಮೌಲ್ಯ ಸಿದ್ಧಾಂತ ಅಂತ ಹೇಳಿ ಮೂರು ವಾಲ್ಯೂಮ್ಗಳಲ್ಲಿ ಬರೆದಿದ್ದಾರೆ ಮಾರ್ಕ್ಸ್. ಹೇಗೆ ಬಂಡವಾಳದಾರರು ತಮ್ಮ ಸರ್ಪ್ಲಸ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಂದ್ರೆ ಲಾಭವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ತಂತ್ರಗಳನ್ನ ಅನುಸರಿಸ್ತಾರೆ ಅಂತ. ಈಗ ಉದಾಹರಣೆಗೆ 12 ಗಂಟೆ ಹೆಚ್ಚಿಸಿದ್ರೆ 3 ಜನ ದುಡಿಯುವ ಜಾಗದಲ್ಲಿ 2 ಕಾರ್ಮಿಕರು ದುಡಿತಾರೆ ಅಂತ ಆಯ್ತು. ಸಿಂಪಲ್, ನಿಮಗೆ 3 ಜನರ ಸಂಬಳ ಕೊಡ್ತಾರೆ ಅಂತ ಅನ್ಕೊಳ್ವ, ಸಂಬಳ 3 ಜನದ್ದೇ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಬಟ್ ಟ್ರಾನ್ಸ್ಪೋರ್ಟ್ 2 ಕೊಡುದು, ಕಾರ್ಖಾನೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ 2, ಪೆನ್ಷನ್ 2. ನಿಮ್ಗೆ ಪೆನ್ಷನ್ ಉಳಿತು, ಟ್ರಾನ್ಸ್ಪೋರ್ಟೇಶನ್ ಉಳಿತು, ಕ್ಯಾಂಟೀನ್ ಸವಲತ್ತು ಉಳಿತು. ಅಂದ್ರೆ ನೀವು 3 ಜನ ದುಡಿಯಬೇಕಾದ ಜಾಗದಲ್ಲಿ 2 ಕೈಲೇ ದುಡಿಸಿದ್ರೆ ಒಬ್ಬನಿಗೆ ಕೊಡಬೇಕಾದ ಎಲ್ಲ ಇತರೆ ಸವಲತ್ತುಗಳು ಉಳಿತಲ್ಲ. ಫರ್ಗಟ್ ಅಬೌಟ್ ಸಂಬಳ, ದೇ ಮೇ ಗಿವ್ ಸ್ಯಾಲ್ರಿ. ಕಾರ್ಮಿಕರಿಗೆ ಕೇವಲ ಸಂಬಳವನ್ನು ಕೊಡುದು ಮಾತ್ರ ಅಲ್ವಲ್ಲ, ಕಾರ್ಮಿಕನಿಗೆ ಇನ್ನು 100 ಸೌಲಭ್ಯಗಳು ಕೊಡ್ಬೇಕಲ್ಲ. ಆ ಎಲ್ಲ ಸವಲತ್ತುಗಳ ಬಾಬತ್ತಲ್ಲಿ ಏನು ಖರ್ಚು ಮಾಡಬೇಕಾಗಿತ್ತು ಉದ್ಯಮಿಗಳು, ಅದು ಉದ್ಯಮಿಗಳಿಗೆ ಉಳಿಯುತ್ತೆ. ಹಂಗಾಗಿ ಅವರ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಅದರಿಂದ ದ ಇಂಡಸ್ಟ್ರಿಯಲ್ ಕ್ಯಾಪಿಟಲಿಸ್ಟ್ ಗಳೇನಿದ್ದಾರೆ ಅಥವಾ ಉದ್ಯಮಪತಿಗಳೇನಿದ್ದಾರೆ, ಅವರ ಸರ್ಪ್ಲಸ್ ಅನ್ನು ಹೆಚ್ಚು ಮಾಡಲಿಕ್ಕೆ ಕೈಗೊಳ್ತಕ್ಕಂತ ಕ್ರಮಗಳಿವೆ ಇಂಥವೆಲ್ಲ. ಹಾಗಾಗಿ ಸಂಬಳ ಹೆಚ್ಚು ಕೊಟ್ಬಿಟ್ಟ ತಕ್ಷಣನೇ ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಉದಾಹರಣೆಗೆ 2 ದುಡಿತಾ ಇರೋ ಜಾಗದಲ್ಲಿ 3 ದುಡಿದಿದ್ರೆ ಆಗ ಸಮಾಜದಲ್ಲಿ ಇರ್ತಕ್ಕಂತ ಇನ್ನು ಈಗಿರ್ತಕ್ಕಂತ 100% ಪ್ಲಸ್ 50% ಎಂಪ್ಲಾಯ್ಮೆಂಟ್ ಜನರೇಷನ್. ವ್ಯಕ್ತಿಗೆ ವೈಯಕ್ತಿಕ ಜೀವನ ಇರಲ್ವಾ, ಅವರು ಅವ್ರ ಕುಟುಂಬ ಇರುತ್ತೆ, ಅವ್ರ ವೈಯಕ್ತಿಕ ಕೆಲಸಗಳಿರ್ತವೆ. ಇವರು 12 ಗಂಟೆನು ಇವರು ಒಂದು ಫ್ಯಾಕ್ಟರಿಲೇ ದುಡಿದ್ಬಿಟ್ರೆ ಅವನು ವೈಯಕ್ತಿಕ ಜೀವನ ಮಾಡಬಾರ್ದ? ಅಲ್ಲ ಮಾಡಬೇಡಿ ಅಷ್ಟೇ. ನೀವು ಯಾವ ವೈಯಕ್ತಿಕ ಜೀವನ ಯಾಕೆ ಮಾಡ್ತೀರಿ? ನಾವ್ ಇದೀವಲ್ಲ ವೈಯಕ್ತಿಕ ಜೀವನ ಅನುಭವಿಸೋಕೆ, ನಾವ್ ಇದೀವಿ, ನಮ್ಮ ಮಂತ್ರಿಗಳಿದ್ದಾರೆ, ಮಂತ್ರಿಗಳ ಮಕ್ಕಳಿದ್ದಾರೆ. ಮೋದಿ ನಾನೊಬ್ಬನೇ ಈ ಕಷ್ಟಪಟ್ಟು ದುಡಿತಾ ಇದೀನಿ ಈ ದೇಶಕ್ಕೆ ಅಂತ ಹೇಳ್ತಾರಲ್ಲ, ಈಗ ಕಾರ್ಮಿಕರನ್ನ ದುಡಿಸ್ತಾ ಇರೋ ವಿಚಾರದಲ್ಲಿ ಮಾತಾಡಲ್ಲ. ಇಲ್ಲ ಪಾಪ ಅವ್ರು ದುಡಿತಾ ಇದಾರೆ, ಏನ್ ದುಡಿತಾ ಇದಾರೆ, ಎಷ್ಟು ದುಡಿತಾ ಇದಾರೆ ಅಂತ ಆಮೇಲೆ ನೋಡೋಣ. ನೀವ್ ಯಾರು ಶೋಕಿ ಮಾಡ್ಲಿಕ್ಕೆ, ಕಾರ್ಮಿಕ ವರ್ಗ ಶೋಕಿ ಮಾಡೋಕೆಲ್ಲ ಇಲ್ಲ, ನೀವು ದುಡೀರಿ, ಶೋಕಿ ಮಾಡೋಕ್ ನಾವ್ ಇದೀವಿ. ಇದು ಮೋದಿ ಸರ್ಕಾರದ ಸಂದೇಶ ಈ ದೇಶದ ಕಾರ್ಮಿಕ ವರ್ಗಕ್ಕೆ. ಇನ್ನು ಮೋದಿ ಅವ್ರ ಸರ್ಕಾರದಲ್ಲಾಗ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆಗ್ಲಿ ಇದುವರೆಗೂ ಅಪಾಯಿಂಟ್ಮೆಂಟ್ಸ್ ಆಗಿಲ್ಲ, ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ. ಇಲ್ಲ ಮೇಡಮ್, ಈಗ ಪ್ರೈವೇಟ್ ಅಲ್ಲೂ ಈ ರೀತಿ ಕಾನೂನುಗಳನ್ನ ತರ್ತಾ ಇದಾರೆ, ಸರ್ಕಾರನೇ ತರ್ತಾ ಅವ್ರಿಗೂ ಅನುಕೂಲ ಮಾಡ್ಕೊಡ್ತಿದೆ. ಅಂದ್ರೆ ಒಟ್ಟಾರೆ ಸರ್ಕಾರದ ಒಂದು ಕೊನೆ ಅಜೆಂಡಾ ಏನು? ಕೊನೆ ಅಜೆಂಡಾ ಏನು ಅಂತ ಹೇಳಿದ್ರೆ, ಈ ದೇಶದ ಕಾರ್ಪೊರೇಟ್ ಕ್ಷೇತ್ರದ ದೊಡ್ಡ ದೊಡ್ಡವ್ರನ್ನ ಮಾಡುದು, ಅದೇ ಅವರ ಅಲ್ಟಿಮೇಟ್ ಅಜೆಂಡಾ. ಅಂದ್ರೆ ನಾವು ಮತ್ತೆ ಉಳಿಗಮಾನ್ಯ ಕಾಲಕ್ಕೆ ಹೋಗ್ಬೇಕಾಗಿದೆ. ಅದಕ್ಕಿಂತ ಹಿಂದಕ್ಕೆ, ಉಳಿಗಮಾನ್ಯ ಅನ್ನೋದು ಸ್ವಲ್ಪ ಲೇಟೆಸ್ಟ್, ಅದಕ್ಕಿಂತ ಹಿಂದಕ್ಕೆ ಗುಲಾಮರ ಕಾಲಕ್ಕೆ ಹೋಗ್ತಾ ಇದೀವಿ ನಾವು. ನಮ್ಮ ಈಗ ನಾವು ನೋಡಿ, ಒಂದು ಹೆಣ್ಮಗಳು ಈಗ ಮಂಡ್ಯದಿಂದ ಎಲ್ಲಿಂದ ಬಂದಿರ್ತಾರೆ ಬೆಂಗಳೂರಿಗೆ, ಅವ್ರು ಏಕಾಏಕಿ ಹೇಳ್ತಾರೆ 12 ದುಡಿಬೇಕು ಅಂತ ಇವತ್ತಿಂದ ಹೊಸ್ದಾಗಿ ಹೇಳಿದ್ದಾರೆ ಅಂತ. ಪಾಪ ಅವ್ರಿಗೆ ವಿಚಾರಣೆ ಮಾಡಿದ್ರು ಎಲ್ಲೂ ಉತ್ತರ ಸಿಗಲ್ಲ, ಯಾಕಾಗ್ತಿದೆ ಅಂತ ಗೊತ್ತಿಲ್ಲ. ಈ ರೀತಿ ನಮ್ಮ ಮಕ್ಕಳನ್ನ, ನಮ್ಮ ಹೆಣ್ಮಕ್ಳನ್ನ ಅಥವಾ ನಮ್ಮ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ರೆ ಎಲ್ಲಿಗೆ ಎಂಡ್ ಇದು? ಅಲ್ಲ, ಇದಕ್ಕೆ ಶೋಷಣೆಗೆ ಎಂಡ್ ಆಗ್ಬೇಕು ಅಂತ ಹೇಳಿದ್ರೆ ಮೇಡಮ್, ಈ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳನ್ನ ಎಲ್ಲವನ್ನು ಗಂಟು ಕಟ್ಟಿ ಕಸದ ಬುಟ್ಟಿಗೆ ಹಾಕ್ಬೇಕು. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು. ಆದ್ರೆ ಬಿಜೆಪಿ ಬಂಡವಾಳಶಾಹಿ ಪಕ್ಷಗಳಲ್ಲೇ ಇಟ್ ಇಸ್ ದಿ ಮೋಸ್ಟ್ ಕ್ರಿಮಿನಲ್ ಪೊಲಿಟಿಕಲ್ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ, ಬೇರೆ ಬಂಡವಾಳಶಾಹಿ ಪಕ್ಷಗಳು ಶೋಷಣೆ ಮಾಡಿದಾಗ ನಿಮ್ಗೆ ಜನರನ್ನ ಅವರ ಶೋಷಣೆ ವಿರುದ್ಧ ಆರ್ಗನೈಸ್ ಮಾಡ್ಲಿಕ್ಕೆ ದೇರ್ ಇಸ್ ಎ ಸ್ಪೇಸ್. ಬಿಜೆಪಿ ಏನ್ ಮಾಡ್ತಾ ಇದೆ, ನೀವು ಮಾತಾಡಿದ್ರೆ ಅವರು ಹಿಂದೂ ಮುಸ್ಲಿಂ ಗಲಾಟ ಶುರು ಮಾಡಿಸ್ತಾರೆ. ಹಿಂದೂಗಳು ಅಂತ ಮಾತಾಡ್ತಾರೆ, ಮುಸ್ಲಿಮರು ಅಂತ ಮಾತಾಡ್ತಾರೆ, ಕೋಮುವಾದ ಅಂತಂದು ಇಡ್ತಾರೆ. ಆಗ ಜನ ಒಂದು ಕಾರ್ಖಾನೆ ದುಡಿತಕ್ಕಂತ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಒಂದಾಗಿ ತಮ್ಮ ಶೋಷಣೆ ವಿರುದ್ಧ ಮಾತಾಡುವ ಬದಲಾಗಿ ಆ ಕಾರ್ಖಾನೆ ಒಳಗಿರ್ತಕ್ಕಂಥವ್ರ ನಡುವೆ ಹಿಂದೂ ಮುಸ್ಲಿಂ ಒಕ್ಕಲಿಗರು ದಲಿತರು ಮುಸ್ಲಿಮರು ಇತರ ಹಿಂದೂ ಅಲ್ಪಸಂಖ್ಯಾತರು ಅಂತ ಅವ್ರನ್ನ ಡಿವೈಡ್ ಮಾಡಿ ಇಟ್ಬಿಟ್ರೆ ಆಗ ಅವರು ಅಲ್ಲಿ ತನಕ ತಮ್ಮ ಶೋಷಣೆಯನ್ನು ಕೇಳುವುದಕ್ಕೆ ಒಗ್ಗಟ್ಟಾಗಲ್ವಲ್ಲ ಅವರು. ಅಂದ್ರೆ ಅವ್ರನ್ನ ಒಡೆದು ಆಳುವ ನೀತಿ ಈಗ್ಲೂ ಚಾಲ್ತಿಯಲ್ಲಿದೆ. ಏನ್ ಬ್ರಿಟಿಷ್ ಬ್ರಿಟಿಷ್ನವ್ರು ಮಾಡಿದ್ರು, ಬ್ರಿಟಿಷ್ನವ್ರು ಏಜೆಂಟ್ ಆದಂತ ಬಿಜೆಪಿ ಅವರು ಅದನ್ನ ಮುಂದುವರಿಸ್ತಾ ಇದಾರೆ.
ಅಷ್ಟೇ ವ್ಯತ್ಯಾಸ. ಈಗ 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 ಎಲೆಕ್ಷನ್ ಬಂದ್ಬಿಟ್ಟಿದೆ ಸರ್, ಈಗ ಇವರು ಜಾರಿ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಈಗ ನೀವು ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾಗಿದ್ದೀರಾ, ಯಾವ ರೀತಿ ಇದನ್ನ ನೀವು ವಿರೋಧಿಸ್ತೀರಾ, ಮುಂದಿನ ನಡೆ ಏನು? ಅಲ್ಲ, ಔಟ್ ರೈಟ್ ಮೇಡಮ್ ಕಮ್ಯುನಿಸ್ಟ್ ಪಕ್ಷಗಳು ಕರೆ ಕೊಡ್ತಾ ಇದಾವೆ, ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಅಧಿಕಾರಕ್ಕೆ ಬರ್ಲಿಕ್ಕೆ ಬಿಡಬಾರದು. ಬಿಜೆಪಿಯನ್ನ ಸೋಲಿಸುವ ಎಲ್ಲ ಶಕ್ತಿಗಳನ್ನ ಬೆಂಬಲಿಸಬೇಕು, ಬಿಜೆಪಿಯನ್ನ ಅಧಿಕಾರಕ್ಕೆ ಬರಕ್ ಬಿಡಬಾರ್ದು. ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಾರ್ಮಿಕರ ಜೀವನ ಎಲ್ಲಿಗೆ ಮುಟ್ಟಬಹುದು? ಅಲ್ಲ, ಬಿಜೆಪಿ ಎಲ್ಲಿ ತನಕ ಈ ದೇಶದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರುತ್ತೋ ಅಲ್ಲಿ ತನಕನೂ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಹಾಗಾಗಿ ಈ ದೇಶಕ್ಕೆ ಭವಿಷ್ಯ ಇರಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ಭವಿಷ್ಯ ಇರಬಾರ್ದು. ಬಿಜೆಪಿಗೆ ಭವಿಷ್ಯ ಇರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಮಯ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸುದು. ಚುನಾವಣೆಯಲ್ಲಿ ಸೋಲಿಸ್ದನೇನೆ, ಅವ್ರನ್ನ ಅಧಿಕಾರ ಸ್ಥಾನಗಳಿಂದ ದೂರ ಇಡದನೇನೆ ಈ ರಾಜ್ಯದ ಈ ದೇಶದ ಜನ ತಮ್ಮಗೆ ಎದುರಾಗ್ತಾ ಇರತಕ್ಕಂತ ಸಂಕಷ್ಟಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ರೈತರು ಮುಖ್ಯ ಆಗ್ತಾ ಇದಾರೆ, ಎಲ್ಲಾರು ಹಳ್ಳಿಲೆಲ್ಲ ಪ್ರತಿಯೊಬ್ಬರು ಮನೆಗೆ ಹೋಗು ಕೈ ಮುಗಿತಿದ್ದಾರೆ ಎಲ್ಲ ಪಕ್ಷದವರು, ನಾನು ಹೇಳ್ತಾ ಇದ್ದೀನಿ. ಆದ್ರೆ ಕಾರ್ಮಿಕ ವರ್ಗದವ್ರ ಬಗ್ಗೆ ಯಾವ ಪಕ್ಷವೂ ಚಕಾರ ಎತ್ತಾ ಇಲ್ಲ. ಅಂದ್ರೆ ಕಾರ್ಮಿಕರು ಅಷ್ಟೊಂದು ನಿರ್ಲಕ್ಷ್ಯಕ್ಕೊಳಗಾಗ್ಬಿಟ್ರ ಈ ದೇಶದಲ್ಲಿ? ಅಲ್ಲ, ಹೌದು, ಅದು ಖಂಡಿತವಾಗಿಯೂ ಕಾರ್ಮಿಕರ ಬಗ್ಗೆ ಯಾರು ಹೆಚ್ಚು ಮಾತಾಡಲ್ಲ. ಕಾರ್ಮಿಕ ವರ್ಗದ ಪರವಾಗಿ ಮಾತಾಡ್ತಿರೋರು ಕಮ್ಯುನಿಸ್ಟರು ಮಾತ್ರ. ಹಂಗಾಗಿ ಖಂಡಿತವಾಗಿಯೂ ಕಾರ್ಮಿಕರಿಗೂ ಇದು ಅರ್ಥ ಆಗುತ್ತೆ, ಕಾರ್ಮಿಕರಿಗೂ ಅರ್ಥ ಆಗಿ. ಅಂದ್ರೆ ಈ ಕಾರ್ಮಿಕ ಇವತ್ತು ಈಗ ಎಪಿಎಂಸಿಯಲ್ಲಿ ಒಬ್ಬ ಏನು ಮಂಡಿ ಮೂಟೆ ಹೊರೋನಿಂದ ಹಿಡಿದು ಅವ್ರ ಸೇವೆ ನಮಗ್ ಸಿಗ್ತಾ ಇದೆ, ನಾವ್ ಇಲ್ಲಿ ಕುತ್ಕೊಂಡು ಆರಾಮಾಗಿದ್ದೀವಿ ಅಂದ್ರೆ ಅವರು ನಮ್ಗೆಲ್ಲ ಕಳಿಸಿದಾರೆ, ಅವ್ರ ಸೇವೆ ನಾವು ಪಡ್ಕೊಳ್ತಾ ಇದೀವಿ. ಹೌದು, ಅಂತವ್ರ ಒಂದು ಕಳಕಳಿಯನ್ನ ಪ್ರತಿಯೊಬ್ಬ ನಾಗರಿಕರು ವ್ಯಕ್ತಪಡಿಸಬೇಕಾಗಿತ್ತು. ಹೌದು, ಆದ್ರೆ ನಮ್ಮ ಏನು ವಿದ್ಯಾವಂತ ನಾಗರಿಕರು ಅಂತ ನಾವ್ ಹೇಳ್ತೀವಲ್ಲ, ಅವರು ಇವತ್ತು ತನ್ನನ್ನು ಬಿಟ್ಟು ಬೇರೆಯವ್ರನ್ನ ಯೋಚಿಸ್ತಾ ಇರೋ ಸ್ಥಿತಿ ನಿರ್ಮಾಣ ಆಗೋಗಿದೆ. ಹೌದು, ಅದು ಕರೆಕ್ಟ್. ಆ ರೀತಿಯಾದಂತ ಒಂದು ಸಾಂಸ್ಕೃತಿಕ ವಿಸ್ಮೃತಿಗೆ ನಮ್ಮನ್ನೆಲ್ಲ ತಳ್ಳಲಾಗಿದೆ. ಅಂದ್ರೆ ಈಗ ಯಾರು ಯಾರ ಬಗ್ಗೆನೂ ಕೇರ್ ಮಾಡದೆ ಇರತಕ್ಕಂತ ಒಂದು ಸಾಂಸ್ಕೃತಿಕ ವಿಸ್ಮೃತಿಯಲ್ಲಿ ಜನ ಇದ್ದಾರೆ. ಆದ್ರೆ ಅದು ಏನು ಪರ್ಮನೆಂಟ್ ಅಲ್ಲ. ಯಾಕೆಂತ ಹೇಳಿದ್ರೆ ನೀವು ಗಮನಿಸಿದ್ರೇನೋ ಗೊತ್ತಿಲ್ಲ, ಈಗ ಮೋದಿ ಅವ್ರಿಗೆ 370 ಸೀಟನ್ನು ಗೆದ್ದಿದ್ದಾರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ. ಇಂದಿರಾ ಗಾಂಧಿ ಎಷ್ಟು ಗೆದ್ದಿದ್ರು? ರಾಜೀವ್ ಗಾಂಧಿ ಎಷ್ಟು ಗೆದ್ದಿದ್ರು? ಇವಾಗ ಎಲ್ಲಿದ್ದಾರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ? ಅಂದ್ರೆ ಎಲ್ಲ ಕಾಲಕ್ಕೂ ಬದಲಾವಣೆ ಸಹಜ ಅಂತೀರಾ? ಎಸ್. ಈಗ ಮೇಡಮ್, ಸೂರ್ಯ ಹುಟ್ಟುವ ಕೆಲಸ ನಿಂತೋದ್ರೆ ಮಾತ್ರನೇ, ಭೂಮಿ ತಿರುಗುವ ಕೆಲಸ ನಿಂತೋದಾಗ ಮಾತ್ರನೇ ಯಾವುದು ಬದಲಾವಣೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸದಲ್ಲಿ ಎಂತೆಂತವರೆಲ್ಲ ಬಂದೋಗಿದ್ದಾರೆ, ಮೋದಿ ಯಾರು, ನಾವ್ಯಾರು, ನೀವ್ಯಾರು? ಹಾಗಾಗಿ ಈ ದೇಶದ ಇತಿಹಾಸ ನಿರ್ಮಾಪಕರು ಮೋದಿನೂ ಅಲ್ಲ, ಇಂದಿರಾ ಗಾಂಧಿನೂ ಅಲ್ಲ, ನರಸಿಂಹರಾಯ್ ಅಲ್ಲ. ಈ ದೇಶದ ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥವ್ರು ಈ ದೇಶದ ದುಡಿಯು ಜನ. ಹೌದು, ದೇ ವಿಲ್ ಕ್ರಿಯೇಟ್ ಹಿಸ್ಟರಿ, ದೇ ವಿಲ್ ಥ್ರೋ ಮಿಸ್ಟರ್ ಮೋದಿ ಇನ್ ಟು ಡಸ್ಟ್ ಬಿನ್. ದಟ್ಸ್ ಆಲ್. ಅವರು ಮೋದಿಯನ್ನು ಕಸದ ಬುಟ್ಟಿಗೆ ಹಾಕ್ತಾರೆ, ಯಾರೆಲ್ಲ ಅವರ ಬದುಕಿಗೆ ಕಂಟಕರಾಗಿದ್ದಾರೋ ಅವರೆಲ್ಲವರನ್ನೂ ಕಸದ ಬುಟ್ಟಿಗೆ ಹಾಕ್ತಾರೆ. ಟೈಮ್ ಓನ್ಲಿ, ವಿ ಹ್ಯಾವ್ ಟು ವೇಟ್ ಫಾರ್ ಎ ಟೈಮ್. ಹಂಗಾಗಿ ಯಾರು ನಾನು ಎಲ್ಲವನ್ನು ಜಯಿಸ್ಕೊಳ್ತೀನಿ, ಇಟ್ ಇಸ್ ಎ ಟೈಮ್, ಇದೊಂದು ಫೇಸ್ ಇದು. ಹಾಗಾಗಿ ಈಗ 460 ಸೀಟ್ಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಗೆದ್ದಿದ್ದಂತ ರಾಜೀವ್ ಗಾಂಧಿ ನಿಂದಾದ್ರೂ ಸೋಲ್ತಾರೆ ಅಂತಕ್ಕಂತ ಒಂದು ಇತ್ತ ತಿಳುವಳಿಕೆ ಯಾರಿಗಾದ್ರು ಇಲ್ಲ, ಇರ್ಲಿಲ್ಲ. 464 ಸೀಟ್ನ ರಾಜೀವ್ ಗಾಂಧಿ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಮೋದಿ ಅವ್ರ ಪಕ್ಷಕ್ಕೆ ಎಷ್ಟು ಜನ ಇದ್ರು ಪಾರ್ಲಿಮೆಂಟ್ ಅಲ್ಲಿ? 2 ಇದ್ರು. ಹಾಗಾಗಿ 2 ಇದ್ದವ್ರು ಇವತ್ತು 378 ಗೆದ್ದಿದ್ದಾರೆ, 460 ಸೀಟ್ ಗೆದ್ದಿದ್ದವ್ರು ಇವತ್ತು ವಿರೋಧ ಪಕ್ಷ ಸ್ಥಾನನೂ ಇಲ್ದೇನೆ ಕೂತಿದ್ದಾರೆ. ಹಾಗಾಗಿ ಈ ಯಾರೆಲ್ಲ ಜನವಿರೋಧಿ ಆಗಿದ್ದಾರೆ, ಜನರ ವಿಶ್ವಾಸಕ್ಕೆ ದ್ರೋಹ ಬಗ್ದಿದ್ದಾರೆ, ಜನರಿಂದ ಓಟ್ ತಕೊಂಡು ಅವ್ರ ಬೆನ್ನಿಗೆ ಚೂರಿ ಆಗ್ತಕ್ಕಂತ ಕೆಲಸ ಮಾಡಿದ್ದಾರೆ, ಆ ಎಲ್ಲ ರಾಜಕೀಯ ಪಕ್ಷಗಳನ್ನ ಜನ ಇತಿಹಾಸದಲ್ಲಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಸರ್, ಇನ್ನು ಈ ದೇಶದ ಸಂವಿಧಾನ ಚಾಯ್ ವಾಲ ಚಾಯ್ ಮಾರೋರ್ಗು ಸಹ ಪ್ರಧಾನಿ ಸೀಟ್ನಲ್ಲಿ ಕೂತ್ಕೊಳ್ಳೋ ಅವಕಾಶ ಕೊಟ್ಟಿದೆ. ಆದ್ರೆ ಅವರು ನಮ್ಮ ಬೆವರನ್ನ ಕಷ್ಟವನ್ನ ಅರ್ಥ ಮಾಡ್ಕೋತಾರೆ ಅಂತ ಜನ ನಿರೀಕ್ಷೆ ಮಾಡಿದ್ರು. ಚಾ ಮಾರೋರ್ಗಾಗ್ಲಿ ಅಥವಾ ಚಪ್ಪಲಿ ಹೊರಿಯೋರ್ಗಾಗ್ಲಿ ಈ ದೇಶದ ಪ್ರಧಾನಮಂತ್ರಿಗಳ ಹುದ್ದೆ ಮೇಲೆ ಕೂತ್ಕೊಳ್ತಕ್ಕಂತ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ. ದುರದೃಷ್ಟವಶಾತ್ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೋದಿಯವರು
ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ಬಳಸ್ಕೊಂಡು ಇಂಥವ್ರೆಲ್ಲರೂ ಯಾರ್ಯಾರೆಲ್ಲ ಯಾವ ಕುರ್ಚಿಗೂ ಅರ್ರ ಅಲ್ವೋ ಅವರೆಲ್ಲ ಆ ಕುರ್ಚಿ ಮೇಲೆ ಕುಂತು ಬಿಟ್ಟಿದ್ದಾರೆ. ಜನಕ್ಕೆ ಅವರೇ ನಿಜವಾದ ಚಾಯ್ವಾಲ ಅಂತೇಳಿ ಭ್ರಮಿಸಿ ಜನನು ಅಂತವ್ರನ್ನ ಆಯ್ಕೆ ಮಾಡಿದ್ದಾರೆ. ಈಗ ಭ್ರಮೆಗಳೆಲ್ಲ ಒಡೆದು ವಾಸ್ತವದ ಅರಿವಾಗ್ತಾ ಇದೆ. ಹಾಗಾಗಿ ಚಾಯ್ವಾಲನ್ನ ಎಲ್ಲಿ ಚಾ ಮಾರ್ಬೇಕು ಅಲ್ಲಿಗೆ ಕಳಿಸ್ತಾರೆ, ನೋಡೋಣ ಅಲ್ಲಿ ತನಕ ಕಾಯೋಣ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಸರ್. ಓಕೆ ಓಕೆ. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.